ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು, ಕನ್ನಡ ಲೋಕ್ಸ್ಗೆ ವೆಲ್ಕಮ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೆ ಎದ್ಬಿಟ್ಟಿದ್ದೀನಿ. ಬೆಳಗ್ಗೆ ಅಂದರೆ 4 ಗಂಟೆಗೆಲ್ಲ ಎದ್ಬಿಟ್ಟು ನೈಟ್ ದೇವ್ರ ಸಮನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಮೊದಲು ದೇವ್ರ ಮನೆ ರೆಡಿ ಮಾಡ್ಕೊತಾ ಇದ್ದೀನಿ. ಎದ್ದನ್ನೆಲ್ಲ ಎಲ್ಲ ಒರೆಸ್ಬಿಟ್ಟು ಸ್ನಾನ ಎಲ್ಲ ಆದಮೇಲೆ ಈಗ ದೇವ್ರ ಮನೆ ಒಂದು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೇಗ ಬೇಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೊದಲು ದೇವ್ರ ಪೂಜೆಗೆಲ್ಲ ರೆಡಿ ಆಗಿಬಿಟ್ಟು ಆಮೇಲೆ ನಾವು ರೆಡಿಯೆಲ್ಲ ಆಗೋದಕ್ಕೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಮೊದಲು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಹಿಂದಿನ ಬ್ಲಾಗಲ್ಲಿ ನಿಮಗೆ ಹೇಳಿದ್ದೆ ಆಲ್ರೆಡಿ, ದೇವ್ರ ಸಮಾನೆಲ್ಲ ತೊಳೆದಿಟ್ಟಿದ್ದೆ ನೈಟೇನೆ. ಹಾಗಾಗಿ ಬೆಳಗ್ಗೆ ಎದ್ಬಿಟ್ಟು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಮತ್ತೆ ಒಂದ್ಸರಿ ಅರಶಿನ ಮೇಲೆ ಇಟ್ಟು ನೆಕ್ಸ್ಟು ದೇವ್ರ ಮನೆ ಎಲ್ಲ ಒಂದ್ಸರಿ ಕ್ಲೀನ್ ಮಾಡಿಕೊಂಡು ಈಗ ಮತ್ತೆ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಕಳಸ ಪ್ರತಿಯೊಂದು ದೀಪಗಳು ಎಲ್ಲನೂ ರೆಡಿ ಮಾಡಿಕೊಂಡು ಎಲ್ಲ ಜೋಡಿಸ್ಕೊಂಡು ಅವಕ್ಕೆಲ್ಲನೂ ರೆಡಿ ಮಾಡ್ತಾ ಇದ್ದೀನಿ. ಅರಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ರೆಡಿ ಆಗೋದಕ್ಕೆ ಈಸಿ ಆಗುತ್ತೆ. ಹಾಗೆ ದೇವ್ರ ಪೂಜೆಗೆ ತೊಗೊಂಡೋಗೋದಕ್ಕೂ ಕೂಡ ಎಲ್ಲನೂ ರೆಡಿ ಮಾಡ್ಕೋಬೇಕು. ಪ್ರಸಾದ ಕೂಡ ಮಾಡ್ಕೋಬೇಕು ಒಂದು ಹತ್ರಕ್ಕೆ. ಹಾಗಾಗಿ ಹಾಗೆ ಅಲ್ಲಿ ಮುತ್ತೈದೆಯರಿಗೆಲ್ಲ ಕೊಡೋದಕ್ಕೆ ಅಂತ ಕೂಡ ಎಲ್ಲ ಈ ಥರದ್ದು ಎಲ್ಲ ತೊಗೊಬಂದಿದ್ದೆ. ಹಾಗೆ ಹಸ್ಬೆಂಡು ಮತ್ತು ಮಗಳು ಕೂಡ ಎದ್ಬಿಟ್ಟು ಅವರು ಕೂಡ ರೆಡಿ ಆದರು. ಈಗ ಒಂದು ಸೈಡು ಪೂಜೆಗೆಲ್ಲನೂ ಬೇಗ ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಗ ನೋಡಿ, ಕಳ್ಸ ಕೂಡ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಹಾಗೆ ಒಂದು ಸೈಡ್ ನಾನು ಕೂಡ ರೆಡಿ ಆದೆ. ಹಾಗೆ ದೇವಸ್ಥಾನಕ್ಕೂ ಕೂಡ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ನೋಡಿ, ದೇವ್ರ ಮನೆಯಲ್ಲೂ ಕೂಡ ಹೂವು ಎಲ್ಲ ಹಾಕ್ಬಿಟ್ಟು ದೀಪಗಳು ಎಲ್ಲ ಪ್ರತಿಯೊಂದು ರೆಡಿ ಮಾಡಿದ್ದೀನಿ. ಈಗ ಇನ್ನೇನು ದೀಪ ಎಲ್ಲ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೊರಡಬೇಕು. ಒಂದು ವಾರದಿಂದ ಅಷ್ಟೇ ಇಷ್ಟೊತ್ತಿಗೆ ಬೆಳಗ್ಗೆ ಎದ್ಬಿಟ್ಟು ಬೆಳಗ್ಗೆನೆ 6 ಗಂಟೆ ಒಳಗಡೆನೆ ಮನೆಯಲ್ಲೂ ಪೂಜೆ ಆಗೋದು. ನೆಕ್ಸ್ಟು ದೇವಸ್ಥಾನದಲ್ಲಿ ಹೋಗು ಕೂಡ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಿದ್ವಿ. ಮೈಂಡ್ ಎಷ್ಟು ಫ್ರೆಶ್ ಅಂತ ಅನಿಸೋದು ಅಂದರೆ ಏನೋ ಒಂಥರ, ಅದು ಫುಲ್ಲು ಏನೋ ಒಂದು ಖುಷಿ ಆಗೋದು. ಬೇಜಾರು ಅಂತಲೇ ಅನಿಸ್ತಿರ್ಲಿಲ್ಲ, ಅಷ್ಟೊತ್ತಿಗೆ ಇದು ಮಾಡಬೇಕಪ್ಪ ಅಂತಲೇ ಅನಿಸ್ತಿರ್ಲಿಲ್ಲ. ಅದು ದೇವ್ರ ಕೆಲಸ ಅಂತ ಅಂದಾಗ ಅದು ಎಷ್ಟು ಭಕ್ತಿ, ಅದು ನಮಗೆ ಬಂದುಬಿಡುತ್ತೆ. ಎಷ್ಟೇ ನಮಗೆ ಏನೇ ಕೆಲಸ ಇದ್ದರೂ ಕೂಡ ಬೇಗ ಬೇಗ ಮಾಡ್ಕೊತೀವಿ. ಅದೊಂಥರ ಖುಷಿ ಆಗುತ್ತೆ ನನಗಂತೂ. ದೇವ್ರ ಕೆಲಸದಲ್ಲಿ ಈ ಥರ ಪೂಜೆ ಇದೆಲ್ಲ ಮಾಡೋದು ತುಂಬಾ ಇಷ್ಟ. ಈಗ ನೋಡಿ, ಫುಲ್ ಪೂಜೆ ದೀಪ ಎಲ್ಲ ಹಚ್ಚಿದ್ದೆಲ್ಲ ಆಯಿತು. ನೆಕ್ಸ್ಟು ಕಾಯೆಲ್ಲ ಹೊಡೆದ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿ ಮಗಳು ಮತ್ತು ಹಸ್ಬೆಂಡ್ ಅವರು ಕೂಡ ಎಲ್ಲರೂ ರೆಡಿ ಆಗಿದ್ದಾರೆ. ಅವರು ಕೂಡ ಈಗ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೊರಡ್ತೀವಿ. ಹಾಗೆ 2 ದೇವಸ್ಥಾನದಲ್ಲೂ ಕೂಡ ಪೂಜೆಗೆಲ್ಲ ಅಲ್ಲೇ ಹೇಳಿದ್ದೀವಿ. ಒಂದು ಹತ್ರಕ್ಕೆ ಮಾತ್ರ ಪ್ರಸಾದ ಎಲ್ಲ ಮಾಡ್ಕೊಂಡು ಹೋಗಬೇಕು. ಹಾಗಾಗಿ ಇಲ್ಲಿ ಕಾಯೆಲ್ಲ ಹೊಡೆದು ಎಲ್ಲ ಆದಮೇಲೆ ಹಾಗೆ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸಿಹಿ ಅವಲಕ್ಕಿ ಮಾಡಿಕೊಂಡು ಒಂದು ಹತ್ರಕ್ಕೆ ಮಾತ್ರ ನೈವೇದ್ಯಕ್ಕೆ ನಾನು ಇಲ್ಲಿಂದನೇ ಪ್ರಸಾದ ತೊಗೊಂಡೋಗ್ತೀನಿ. ದೇವಸ್ಥಾನದಲ್ಲೆಲ್ಲ ಅಲ್ಲೇ ಅಭಿಷೇಕ ಪ್ರಸಾದ ಎಲ್ಲದಕ್ಕೂ ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ ಅವರೇ ಮಾಡ್ಕೊಂಡು ಬರ್ತಾರೆ. ಅಲ್ಲಿಗೆಲ್ಲ ನಾವೇನು ತೊಗೊಂಡೋಗೋದು ಬೇಡ. ಹಾಗೆ ಹೋಗ್ಬಿಟ್ಟು ಪೂಜೆ ಎಲ್ಲ ಅರ್ಚನೆ ಪೂಜೆ ಎಲ್ಲ ಮಾಡ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಯಾಕೆಂದರೆ ಈಗ ಧನುರ್ಮಾಸ ಟೈಮ್ ಅಲ್ವಾ, ಹಾಗಾಗಿ ಬೆಳಗಿನ ಜಾವ ಅವ್ರು 5 ಗಂಟೆ ಇಲ್ಲ 5:30ವರೆಗೆಲ್ಲ ಪೂಜೆ ಆಗಿಬಿಟ್ಟಿರುತ್ತೆ. ನಾವು ಅಷ್ಟು ಬೇಗ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಅವರು ಅರ್ಚನೆ ಎಲ್ಲ ಮಾಡಿಬಿಟ್ಟು ಅಭಿಷೇಕ ಮಾಡುವಾಗ ನೇಮ್ ಎಲ್ಲ ಬರ್ಕೊಂಡು ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ನಾವು ನೀವು ಯಾವ ಟೈಮಿಗೆ ಬರ್ತೀರೋ ಆ ಟೈಮಿಗೆ ಬನ್ನಿ, ನಾವೆಲ್ಲ ರೆಡಿ ಮಾಡಿರ್ತೀವಿ ಅಂತ ಹೇಳಿದರೆ ಆಯಿತು ಅಂತ ಹೇಳಿದ್ದೀವಿ. ಹಾಗೆ ಇಲ್ಲಿ ಹೊರಗಡೆ ಔದಾಸ್ಲಗಿಡೋದಕ್ಕೆ ಅಂತ ಕೂಡ ದೀಪಗಳೆಲ್ಲ ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಅಲ್ಲೂ ಕೂಡ ಇಟ್ಬಿಟ್ಟು ದೀಪ ಎಲ್ಲ ಹಚ್ಚಿಬಿಟ್ಟು ಈಗ ರೆಡಿ ಆಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು, ಕನ್ನಡ ಲೋಕ್ಸ್ಗೆ ವೆಲ್ಕಮ್. ಫ್ರೆಂಡ್ಸ್, ಇವತ್ತು ಧನುರ್ಮಾಸದು ಲಾಸ್ಟ್ನೇ ದಿನ. ಹಾಗಾಗಿ ಬೆಳಗ್ಗೆನೆ ಎದ್ಬಿಟ್ಟು ಬೇಗ ಎಲ್ಲ 4 ಗಂಟೆಗೆ ಎದ್ದೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಹೋಗ್ಬಿಟ್ಟು ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ. ನನ್ನ ಮಗಳು ಎದ್ದಿದ್ಲ, ಅವಳು ಮಾತಾಡ್ಕೊಂಡು ವಿಡಿಯೋ ಎಲ್ಲ ಮಾಡ್ತಾ ಇದ್ಲು. ಈಗ ನೋಡಿ, ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ನೆಕ್ಸ್ಟ್ ಈಗ ದೇವಸ್ಥಾನಕ್ಕೆ ತೊಗೊಂಡೋಗೋದಕ್ಕೆ ಅಂತ ಕೂಡ ನೋಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಬ್ಯಾಗೆಲ್ಲ ಅಲ್ಲಿ. ಹಾಗೆ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಅಡಿಕೆಲೆ ಕೊಡೋದಕ್ಕೆ ಅಂತ ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಹೊರಡಬೇಕು. ಹಾಗೆ ಸ್ವೀಟ್ ಅವಲಕ್ಕಿನ ಕೂಡ ಇಲ್ಲಿ ನೋಡಿ ಒಂದು ಕಡೆ ರೆಡಿ ಮಾಡ್ಕೊಂಡಿದ್ದೀನಿ. ಅವಲಕ್ಕಿ ಚೆನ್ನಾಗಿ ತೊಳೆದು ನೆನಾಕ್ಬಿಟ್ಟಿದ್ದೆ. ನೆಕ್ಸ್ಟು ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿಟ್ಟಿದ್ದೀನಿ. ಈಗ ನೋಡಿ, ಫುಲ್ ರೆಡಿ ಆಯಿತು. ನಾನು ಬ್ಲೌಸ್ ತೋರಿಸಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಇದೊಡಿ ಈ ಥರ ಡಿಸೈನ್ ಮಾಡಿಬಿಟ್ಟು ಬ್ಲೌಸ್ನ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೆ. ಇದು ಅಮ್ಮ ಗೌರಿ ಹಬ್ಬಕ್ಕೆ ಕೊಟ್ಟಿದ್ದಂಥ ಸೀರೆ, ಅಮ್ಮ ಮನೆಯಿಂದ ಉಟ್ಕೊ ಬಂದಿದ್ದು, ಅವತ್ತು ಉಟ್ಕೊ ಬಂದಿದ್ದು. ನೆಕ್ಸ್ಟ್ ಇದೆ ಇವತ್ತೇ ಅದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಹಾಕ್ಕೊಂಡೆ.
ಈಗ ಎಲ್ಲ ಫುಲ್ ರೆಡಿಯಾಗಿ ಓಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಬಂದ್ವಿ, ಫಸ್ಟ್ ಬಂದು ಇಲ್ಲಿ ನಾಗರ ಕಟ್ಟೆ ಇದೆಯಲ್ಲ ಅಲ್ಲಿ ಬಂದು ಅಲ್ಲೆಲ್ಲ ಅಶ್ವತ್ಥನ ಕಟ್ಟೆ ಆಲ್ರೆಡಿ ಎಲ್ಲ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನಾನು, ಬಟ್ ಇವತ್ತು ಲಾಸ್ಟ್ ಅಲ್ವ, ಹಾಗಾಗಿ ಇವತ್ತು ಕೂಡ ತೋರಿಸ್ತಾ ಇದ್ದೀನಿ. ಬಂದು ಇಲ್ಲೆಲ್ಲ ಮೊದಲು ಪೂಜೆಗೆಲ್ಲನೂ ರೆಡಿ ಮಾಡ್ಕೊತ ಇದ್ದೀನಿ. ಮೊದಲೆಲ್ಲ ಅವು ನಾಗರ ಕಲ್ಲನ್ನೆಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ಅದಕ್ಕೆ ಹೂವ ಪ್ರತಿಯೊಂದೂ ನಾವು ಹೇಗೆ ಡೈಲಿ ಪೂಜೆ ಮಾಡ್ತೀವಿ ಅದೇ ರೀತಿಯೇ ಪೂಜೆ ಮಾಡಿ ಇವತ್ತು ಎಡೆ ಎಲ್ಲ ಹಾಕ್ತೀವಿ. ಅಂದರೆ ಪ್ರಸಾದ ಎಲ್ಲ ಮಾಡ್ಕೊಂಡು ತಗೋಬಂದಿರ್ತೀನಿ ಲಾಸ್ಟ್ ದಿವಸ. ಪ್ರತಿದಿನ ಹಾಗೆ ಹೂವು ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವು ಹಾಕಿ ಉದ್ಗಡ್ಡಿ ಹಚ್ಚಿ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಕೊನೆ ದಿನ ಕಾಯಿ ಹಣ್ಣು ಎಲ್ಲನೂ ತಂದುಬಿಟ್ಟು ಹಾಗೆ ಆ ಮುತ್ತೈದೆಯರು ಯಾರಾದರೂ ಇರ್ತಾರಲ್ಲ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಆ ಥರ ಎಲ್ಲ ಮಾಡ್ತೀವಿ ಸ್ವಲ್ಪ. ಹಾಗೆ ಇಲ್ಲಿ ಹಾಗೆ ಇವತ್ತು ಮನೇಲೆಲ್ಲ ಮಾಡ್ಕೊಂಡು ಬರೋ ಸ್ವಲ್ಪ ಲೇಟೇ ಆಯಿತು. ಆಲ್ರೆಡಿ ಸ್ವಲ್ಪ ಬೆಳಕಾಗ್ತಾ ಇತ್ತು, ಡೈಲಿ ಇನ್ನೂ ಕತ್ಲು ಕತ್ಲು ಇರೋದು. ಇವತ್ತು ಸ್ವಲ್ಪ ನೋಡ್ತಾ ಇರ್ಬೋದು ನೀವು ಸೈಡಲ್ಲೆಲ್ಲ ಕಾಣ್ತಾ ಇದ್ದು ಸ್ವಲ್ಪ ಆಲ್ರೆಡಿ ಬೆಳಕಾಗ್ತಾ ಇದೆ, ಯಾಕೆಂದರೆ ಮನೇಲೆಲ್ಲ ಮಾಡ್ಕೊಂಡು ಬರೋದಿತ್ತಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಈಗ ಇಲ್ಲೂ ಕೂಡ ಅಷ್ಟೇ, ಎಲ್ಲ ಫುಲ್ ರೆಡಿ ಮಾಡಿ ದೀಪ ಎಲ್ಲ ಹಚ್ಚಿದ್ದೆಲ್ಲ ಆಯಿತು. ಹಾಗೆ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ದೇವಸ್ಥಾನಕ್ಕೆಲ್ಲ ಹೋದ್ವಿ. ಹಾಗೆ ಇಲ್ಲಿ ಪ್ರಸಾದ ಕೊಡೋದಕ್ಕೆಲ್ಲ ಯಾರು ಅಷ್ಟೊಂದು ಇರೋದಿಲ್ಲ, ಹಾಗಾಗಿ ಅಲ್ಲಿ ದೇವಸ್ಥಾನದ ಹತ್ರ ತುಂಬ ಜನ ಇರ್ತಾರೆ. ಬಟ್ ಇಲ್ಲಿ ಓಡಾಡ್ತಾ ಇರ್ತಾರೆ, ಬಟ್ ವಾಕ್ ಹೋಗೋರು ಅಥವಾ ಏನಾದರೂ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ, ಹಾಗಾಗಿ ಇಲ್ಲಿ ಯಾರನ್ನೂ ಕರೆಯೋದಕ್ಕೆ ಹೋಗಲಿಲ್ಲ. ಅಲ್ಲಿ ದೇವಸ್ಥಾನದಲ್ಲಿ ಆದರೆ ಅಲ್ಲೇ ದೇವಸ್ಥಾನಕ್ಕೆ ಅಂತಲೇ ತುಂಬ ಜನ ಹೆಣ್ಮಕ್ಳೆಲ್ಲ ಬಂದಿರ್ತಾರೆ, ಅಲ್ಲೇ ಕೊಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ಮುತ್ತೈದೆಯರಿಗೆಲ್ಲ ನಾನು ಅಲ್ಲೇ ಕುಂಕುಮ ಅರಿಶಿನ ಎಲ್ಲ ಕೊಟ್ಟು ಅಲ್ಲೇ ತಾಂಬೂಲ ಎಲ್ಲ ಕೊಟ್ಟೆ. ಈಗ ಇಲ್ಲೂ ಕೂಡ ಅಷ್ಟೇ, ಪೂಜೆ ಎಲ್ಲ ಮುಗೀತು, ಮನೆಯವ್ರಿಗೆ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಇಲ್ಲಿ ಕೂಡ ಪೂಜೆ ಎಲ್ಲ ಮುಗ್ದಿದ್ದೆಲ್ಲ ಆಯ್ತಲ್ವ, ಇಲ್ಲಿಂದ ಹೊರಟ್ವಿ. ಅದು ಇನ್ನೂ ಬೆಳಗಿನ ಜಾವ ಆದರೆ ತುಂಬಾ ಗಾಳಿ ಇರುತ್ತೆ, ಈಗ ಸ್ವಲ್ಪ ಬೆಳಕಾದ್ಮೇಲೆ ಗಾಳಿ ಕೂಡ ಕಡಿಮೆ ಆಗುತ್ತೆ, ದೀಪ ಉರಿತಾ ಇದೆ. ಕೆಲವೊಂದು ಟೈಮ್ ದೀಪಗಳೇ ಉರಿಯೋದಿಲ್ಲ, ಅದು ತುಂಬಾ ಹೆವಿ ಗಾಳಿ ಇರುತ್ತೆ. ನಾನು ಕರ್ಪೂರ ಎಲ್ಲ ತೊಗೊಂಡು ಏನೇನೋ ಸರ್ಕಸ್ ಮಾಡಿ ದೀಪ ಎಲ್ಲ ಹಚ್ಚೋತಿದ್ದೆ, ಇವತ್ತು ನೋಡಿ ದೀಪ ಇನ್ನೂ ಉರಿತಾ ಇದೆ. ಕೆಲವೊಂದು ಟೈಮ್ ಕರ್ಪೂರ ಎಷ್ಟೊತ್ತು ಉರಿಯೋದೋ ಅಷ್ಟೊತ್ತಿಗೆ ಹುರಿದ್ಬಿಟ್ಟು ಆಫ್ ಆಗಿಬಿಡೋದು, ಬಟ್ ಇವತ್ತು ಗಾಳಿ ಕಡಿಮೆ ಆಗಿತ್ತು, ಸ್ವಲ್ಪ ಬೆಳಕಾಗಿತ್ತಲ್ಲ ಹಾಗಾಗಿ. ಹಾಗೆ ಇಲ್ಲಿ ಬಂದ್ವಿ, ಇಲ್ಲೂ ಕೂಡ ಅಷ್ಟೇ, ನವಗ್ರಹದ ಹತ್ರ ಎಲ್ಲಾನು ಹೆಗ್ಗೆ ಎಳ್ಬತ್ತಿ ಬರುತ್ತಲ್ಲ ಅದನ್ನೆಲ್ಲ ನಾನು ಮನೇಲೆ ಮಾಡ್ಕೊಂಡಿದ್ದೆ, ಎಳ್ಬತ್ತಿ ಎಲ್ಲ ಹಚ್ಚಿ ಇಲ್ಲೂ ಕೂಡ ಅಷ್ಟೇ ಪೂಜೆ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಪೂಜೆಗೆಲ್ಲ ಕೊಟ್ಟಿದ್ವಲ್ಲ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿ ಅರ್ಚನೆ ಎಲ್ಲ ಮಾಡಿಕೊಟ್ರು, ಮಾಡಿಕೊಂಡು ಬಂದ್ವಿ. ಮೊದಲು ಇಲ್ಲಿ ನವಗ್ರಹಗಳ ಹತ್ರ ಮಾಡ್ತೀನಿ, ಮೊದಲಲ್ಲಿ ಆಂಜನೇಯಂದು ಪಾದಗಳಿದೆ ಹೊರಗಡೆ ಅಲ್ಲಿ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಬಂದು ನವಗ್ರಹಗಳ ಹತ್ರ ಮಾಡಿ ಒಳಗಡೆ ಹೋಗ್ಬಿಟ್ಟು ಅಲ್ಲೂ ಕೂಡ ಅಷ್ಟೇ ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ. ಯಾಕೆಂದರೆ ಶನಿವಾರ ಬೇರೆ ಇವತ್ತು ಮುತ್ರೆ ಸ್ವಾಮಿ ದೇವಸ್ಥಾನದಲ್ಲಿ ಲೇಟ್ ಆಗುತ್ತೆ ಸ್ವಲ್ಪ, ಅದು ಮಹಾಮಂಗಳಾರತಿ ಆಗೋದು ಲೇಟ್ ಆಗಿಬಿಡುತ್ತೆ ಶನಿವಾರ. ಹಾಗಾಗಿ ಮೊದಲು ಇಲ್ಲೆಲ್ಲ ಮಾಡಿಕೊಂಡು ಲಾಸ್ಟ್ಗೆ ನಾವು ಮುತ್ರೆ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಮಲೆಮದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬೇಗನೆ ಮಾಡ್ತಾರೆ, ಬೇಗ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಅವರು. ನೇಮ್ ಎಲ್ಲ ಕೇಳಿ ಎಲ್ಲ ಬರ್ಕೊಂಡು ನಮ್ಮ ಹೆಸರಲ್ಲೆಲ್ಲ ಅಭಿಷೇಕ ಎಲ್ಲ ಮಾಡುವಾಗ ಮಾಡ್ತೀವಿ ಅಂತ ಹೇಳಿದರು. ಯಾಕೆಂದರೆ 5 ಗಂಟೆಗೆಲ್ಲ ಮಾಡಿಬಿಡ್ತಾರೆ ಅವರು, ನಾವು ಅಷ್ಟು ಬೇಗ ಬರೋದಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಹಾಗೆ ಇದು ಮುತ್ತೈ ಸ್ವಾಮಿ ದೇವಸ್ಥಾನ, ಇಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ, ನಮಗೆ ಕರೆಕ್ಟಾಗಿ ಪೂಜೆ ಸಿಕ್ತು, ಕರೆಕ್ಟ್ ಟೈಮ್ಗೆ ಬಂದ್ವಿ, ಪೂಜೆ ಎಲ್ಲ ಆಯಿತು, ಲಾಸ್ಟಲ್ಲಿ ವಿಡಿಯೋ ಎಲ್ಲ ಮಾಡಿಕೊಂಡೆ. ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿರೋ ಅಂಥ ಮುತ್ತೈದೆಯರೆಲ್ಲ ಇದ್ರಲ್ಲ ಅವ್ರಿಗೆಲ್ಲನು ಒಂದು 9 ಜನಕ್ಕೆ ಅಡಿಕೆ ಎಲೆ ಬಾಳೆಹಣ್ಣು ಇದೆಲ್ಲ ಇಟ್ಬಿಟ್ಟು ಅವ್ರಿಗೆಲ್ಲ ಕುಂಕುಮ ಎಲ್ಲ ಕೊಟ್ಟೆ. ನೆಕ್ಸ್ಟು ಪ್ರಸಾದ ಕೂಡ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ಪ್ರತಿದಿನ ಅಷ್ಟೇ ಪ್ರಸಾದ ಎಲ್ಲನೂ ಸಿಗುತ್ತೆ, ಹಾಗೆ ನಮಗೂ ಕೂಡ ಅಷ್ಟೇ ಕಾಯಿ ಹಣ್ಣು ಹೂವು ಪ್ರಸಾದ ಪ್ರತಿಯೊಂದು 2 ದೇವಸ್ಥಾನದಲ್ಲೂ ಕೂಡ ಅಷ್ಟೇ ಎಲ್ಲನೂ ಕೊಟ್ಟರು. ತೊಗೊಂಡು ಎಲ್ಲ ಕಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಶನಿವಾರ ತುಂಬಾ ಜನ ಕೂಡ ಬರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ. ನಾವು ಕೂಡ ಅಷ್ಟೇ, ಮಾಮೂಲಿ ಶನಿವಾರದೊತ್ತು ಯಾವಾಗಾದರೂ ಹೋಗಬೇಕು ಅಂದರೆ ಇದೇ ದೇವಸ್ಥಾನಕ್ಕೆ ಹೋಗೋದು. ಹಾಗೆ ಸೂರ್ಯೋದಯ ನೋಡಿ, ಇನ್ನು ಇವಾಗ ಸೂರ್ಯೋದಯ ಆಗ್ತಾ ಇದೆ, ಒಂದು 7:30 ಆಗಿತ್ತು ಅನಿಸುತ್ತೆ. 7:30ಗೆಲ್ಲ ಪೂಜೆ ಎಲ್ಲ ಆಯಿತು, ಮುಗಿಸ್ಕೊಂಡು ಬಂದ್ವಿ. ಹಾಗೆ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಕೂತಿದ್ವಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ದೇವಸ್ಥಾನಗಳಿಗೆಲ್ಲ ಬಂದು ಬೆಳಗ್ಗೆನೆ, ಏನೋ ಒಂಥರ ಮೈಂಡ್ ನಿಜ ಎಷ್ಟು ಖುಷಿಯಾಗುತ್ತೆ ಅಂದರೆ ಅವತ್ತಿನ ದಿನ ಎಲ್ಲ ಪೂರ್ತಿ ಏನೋ ಒಂಥರ ಖುಷಿ ಖುಷಿಯಾಗೇ ಇರುತ್ತೆ ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗಳು ನಾನಿಬ್ಬರು ಕೂತ್ಕೊಂಡು ಪ್ರಸಾದ ಎಲ್ಲ ತಿಂತಾ ಇದ್ವಿ.
ಈಗ ನೆಕ್ಸ್ಟು ಅವರು ನಮ್ಗೆ ಅಭಿಷೇಕ ಕಾಯಿ ಹಣ್ಣು ಎಲ್ಲ ಕೊಟ್ಟಿದ್ರಲ್ವ, ಅದನ್ನು ಕೂಡ ಅಷ್ಟೇ ಬಂದೆ ಮನೆಗೆ, ಮನೆಗೆ ಬಂದು ಎಲ್ಲನೂ ತೆಗ್ದಿಡ್ತಾ ಇದೆ ನೋಡಿ. ಎರಡು ದೇವಸ್ಥಾನದ ಹತ್ರನೂ ಅಷ್ಟೇ ನಮಗೆ ಹಣ್ಣು ಕಾಯಿ ಪ್ರಸಾದ ಅಭಿಷೇಕ ಪ್ರತಿಯೊಂದು ಎಲ್ಲ ಅವರು ಬಾಕ್ಸ್ ತರೋದು ಕೇಳಿದರು, ಮೊದಲೇ ಹೇಳಿದರು ಬಾಕ್ಸ್ ಅದು ತೊಗೊಬನ್ನಿ ಪ್ರಸಾದ ತೊಗೊಂಡೋಗೋದಕ್ಕೆ ಮನೆಗೆ ಅಂತ. ಹಾಗಾಗಿ ಪಂಚಾಮೃತ ಅಭಿಷೇಕ ಎಲ್ಲ ಅವರು ಮಾಡಿರ್ತಾರಲ್ವ, ಅದು ಎಲ್ಲನೂ ಅಷ್ಟೇ ಪ್ರತಿಯೊಂದೂ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ರು. ಹಾಗೆ ಮನೆಯಲ್ಲೂ ಕೂಡ ಅಷ್ಟೇ ಬೆಳಗ್ಗೆನೆ ಎಲ್ಲ ಪೂಜೆ ಎಲ್ಲ ಮಾಡಿದ್ದೆ ಅಲ್ವಾ, ಅದು ಎಲ್ಲ ಕೆಲಸ ಎಲ್ಲ ಇವತ್ತು ಬೆಳಗ್ಗೆನೆ ಬೇಗ 8 ಗಂಟೆ ಒಳಗಡೆ ಪೂಜೆ ಎಲ್ಲ ಕೆಲಸನೂ ಮುಗಿಯುತ್ತು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತಲೂ ಹೇಳ್ಬೋದು. ಹಾಗೆ ನೋಡಿ ಇನ್ನು ನೈಟ್ ಎಲ್ಲ ಕೆಲಸ ಮಾಡಿಟ್ಟಿದ್ದು, ಇನ್ನೂ ಗ್ಯಾಸ್ ಇನ್ನೂ ಹಚ್ಚಿಲ್ಲ, ಯಾಕೆಂದರೆ ಬೆಳಗ್ಗೆದ್ದೆಲ್ಲ ಇದೇ ಕೆಲಸ ಆಯ್ತಲ್ವ. ಹಾಗಾಗಿ ಈಗಿನ ಕಾಫಿ ತಿಂಡಿ ಎಲ್ಲನೂ ಮಾಡಬೇಕು. ಹಾಗೆ ಸಂಜೆ ಹಬ್ಬ ಇತ್ತಲ್ವ ನೆಕ್ಸ್ಟು ಸೋಮವಾರ, ಹಾಗಾಗಿ ಹಸ್ಬೆಂಡ್ ಸಂಜೆನೇ ಊರಿಗೆ ಹೋಗೋಣ ಅಂತ ಹೇಳಿದರು. ಹಾಗಾಗಿ ಮತ್ತೆ ಎಲ್ಲ ಫುಲ್ಲು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ರೆಡಿ ಆಗಿ ಕೂತ್ಕೊಂಡು ಇವತ್ತೇನು ಕೆಲಸ ಮಾಡಲಿಲ್ಲ ಬೇರೆ. ನೋಡಿ ನಾನು ನನ್ನ ಮಗಳಿಬ್ಬರು ರೆಡಿ ಆಗಿದ್ದೀವಿ, ಬ್ಯಾಗ್ ಕೂಡ ಪ್ಯಾಕ್ ಮಾಡ್ಕೊಂಡಿಲ್ಲನು, ಅಂದರೆ ಬಂದಮೇಲೆ ಅವರು ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಕೂತ್ಕೊಂಡ್ರೆ ಬಂದವರು ನನಗೆ ಸಾಕಾಗಿದೆ ಗಾಡಿ ಲೋಡಾಡಿ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ರು. ನಾವು ರೆಡಿ ಆಗಿದ್ದೀವಲ್ವ, ಇನ್ನೇನು ಮಾಡೋದು, ಬೇಗ ಬರ್ತೀನಿ ರೆಡಿಯಾಗಿ ಅಂತ ಹೇಳಿದರು. ಮಧ್ಯಾಹ್ನ ಊಟಕ್ಕೆ ಬಂದು ಹೇಳಿದರು. ಸಂಜೆ ಒಂದು 4:30 ಮೇಲೆ ಆಗಿತ್ತು ಅವ್ರು ಬಂದಾಗ, ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಲ್ಕೊಂಡ್ರು. ಸರಿ ಹೋಗ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಇವತ್ತು ಊರಿಗೆ ಕೂಡ ಹೋಗ್ಲಿಲ್ಲ, ಎಲ್ಲ ಪ್ಯಾಕ್ ಮಾಡೋದಕ್ಕೆಲ್ಲ ಇಟ್ಕೊಂಡು ನಾನು ನನ್ನ ಮಗಳು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರು ಬಂದಿದ್ದು ಲೇಟ್ ಆಯಿತು, ಮತ್ತೆ ನೈಟು ಬೇಡ ಚಳಿಲಿ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಈಗ ಇಲ್ಲೇ ಬುದ್ಧ ಪಾರ್ಕ್ ಇದೆ, ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಆಯ್ತಾ ರೀ, ಹೋಗ್ಬಿಟ್ಟು ಬರೋಣ ಬನ್ನಿ. ಹೇಗೂ ನಾವು ಬೇರೆ ರೆಡಿಯಾಗಿ ಕೂತಿದ್ವಲ್ಲ, ಮತ್ತೆ ಸುಮ್ಮನೆ ಬೇಜಾರಾಗ್ತಾಯಿತ್ತು. ಹಾಗಾಗಿ ಇಲ್ಲೇ ನಮಗೆ ಹತ್ರದಲ್ಲೇ ನಗರ್ಬಾವಿ ಬರುತ್ತೆ, ಅಲ್ಲಿ ಬುದ್ಧ ಪಾರ್ಕ್ ಇದೆ ಬಿಡಿಯ ಕಾಂಪ್ಲೆಕ್ಸ್ ಹತ್ರ. ಹಾಗಾಗಿ ಅಲ್ಲಿಗಾಗೆ ವಾಕ್ ಥರ ಹೋಗ್ಬಿಟ್ಟು ಬರೋಣ ಅಂತ. ನಾನು ನನ್ನ ಮಗಳು ನಮ್ಮ ಓನರ್ ಇದ್ದಾರಲ್ಲ ಅವರ ಮಗ ದೀಕ್ಷಿ ನೆಕ್ಸ್ಟ್ ಹಸ್ಬೆಂಡ್ ಎಲ್ಲರೂ ಹೋದ್ವಿ, ಒಂದು ವಾಕ್ ಆದಂಗೆ ಆಗುತ್ತೆ. ಹಾಗೆ ಅವಳಿಗೂ ಕೂಡ ಆಟ ಆಡೋದಕ್ಕೆಲ್ಲ ಅಲ್ಲೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಅವಳಿಗೂ ಏನೋ ಒಂಥರ ಖುಷಿ ಆಗುತ್ತೆ, ನಾವು ಹೊರಟ್ಬಿಟ್ಟು ಮನೇಲೇ ಇದ್ರೆ ಚಂದ ಅಂತೇಳಿ ಹೋಗ್ಲಿ ಕರ್ಕೊಂಡೋಗಿ ಅಲ್ಲಿಗಾದರೂ ರೆಡಿಯಾಗಿದ್ದೀವಿ ಅಂತ ಹೇಳ್ಬಿಟ್ಟು ಹೋಗೊಂದು ರೌಂಡ್. ಆಲ್ರೆಡಿ ನೋಡಿ ಕತ್ಲು ಕೂಡ ಆಗಿತ್ತು, ಒಂದು 6 ಗಂಟೆಗೆಲ್ಲ ಮನೆ ಬಿಟ್ವಿ, ಬಟ್ ಈಗ ಬೇಗ ಕತ್ಲೆಲ್ಲ ಆಗುತ್ತಲ್ವ, ಹಾಗಾಗಿ ಒಂದು 20 ನಿಮಿಷನೇನೋ ಆಗುತ್ತೆ ನಡ್ಕೊಂಡು ಹೋದ್ರೆ ನಮ್ಮ ಮನೆಯಿಂದ ಅಲ್ಲಿಗೆ ವಾಕ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಡ್ಕೊಂಡೇ ಹೋಗಿದ್ವಿ. ಹಾಗೆ ನೋಡಿ ಕತ್ಲಾದರೂ ಕೂಡ ಅಷ್ಟೇ, ಎಷ್ಟೊಂದು ಜನ ಪೇರೆಂಟ್ಸು ಮಕ್ಕಳು ಎಲ್ಲರೂ ಕೂಡ ಇದ್ದರು, ನಾವು ಕೂಡ ಹೋದ್ವಿ. ನನ್ನ ಮಗಳು ಕೂಡ ಒಂದೆರಡು ಗೇಮ್ ಎಲ್ಲ ಆಡ್ತೀನಿ ಅಂತೇಳಿ ಎಲ್ಲ ಗೇಮ್ ಎಲ್ಲ ಆಡ್ತಾ ಇದ್ಲು. ಅಲ್ಲಿ ಜಾರಬಂಡಿ ಈ ಥರದ್ದೆಲ್ಲ ಇದೆ ಅಷ್ಟೇ, ಎಲ್ಲ ಕೆಲವೊಂದೆಲ್ಲ ಹೋಗಿದೆ, ಕೆಲವೊಂದು ಚೆನ್ನಾಗಿದೆ, ಅಲ್ಲೆಲ್ಲ ಆಟ ಎಲ್ಲ ಆಡ್ತಾ ಇದ್ಲು. ಹಾಗೆ ಇದು ಪಾರ್ಕ್ ತುಂಬಾ ಚೆನ್ನಾಗಿದೆ, ಫೋಟೋಶೂಟ್ ಎಲ್ಲ ಮಾಡೋದಕ್ಕೂ ಕೂಡ ಚೆನ್ನಾಗಿದೆ. ಪ್ರೆಗ್ನೆನ್ಸಿ ಫೋಟೋಶೂಟು, ಹಾಗೆ ಚಿಕ್ಕ ಮಕ್ಳಿಗೆ ಮತ್ತು ಮದುವೆ ಇದು ವೆಡ್ಡಿಂಗ್ ಎಲ್ಲ ಥರದ್ದು ಮಾಡ್ತಾರೆ, ಚೆನ್ನಾಗಿದೆ. ಬಟ್ ಇವಾಗೇನೋ ಹೊಸದಾಗೆ ಬೋಲ್ಡ್ ಹಾಕಿದ್ರು ಫೋಟೋಶೂಟ್ ಏನು ಮಾಡೋ ಆಗಿಲ್ಲ ಅಂತ, ಆದರೂ ಮಾಡೋರು ಮಾಡ್ತಾಯಿದ್ರು. ಸಂಕ್ರಾಂತಿ ಹಬ್ಬದ್ದು ಸ್ಪೆಷಲ್ ಇವಾಗ ಅದ್ರದ್ದೆಲ್ಲ ರೀಲ್ಸ್ ಎಲ್ಲ ಮಾಡೋರು ಕೂಡ ಎಲ್ಲ ಮಾಡ್ತಾಯಿದ್ರು ರೆಡಿ ಆಗಿಬಿಟ್ಟು ಬಂದು. ಮತ್ತು ಪ್ರೆಗ್ನೆನ್ಸಿ ಇರೋರು ಅದೇ ಮದುವೆಸ್ ಎಲ್ಲ ಹೇಳಿನಲ್ಲ ಅವರೆಲ್ಲ ಫೋಟೋಶೂಟ್ ಎಲ್ಲ ಚೆನ್ನಾಗಿರುತ್ತೆ ಒಂಥರ, ಅಲ್ಲಿ ಗ್ರೀನಾಗೆಲ್ಲ ಚೆನ್ನಾಗಿದೆ, ಹಾಗಾಗಿ ಮಾಡ್ತಾರೆ. ಹಾಗೆ ಕೆಲವೊಂದು ಆಟ ಆಡೋದೆಲ್ಲ ಇದೆ, ಬಟ್ ಎಲ್ಲನೂ ಹಾಳಾಗ್ಬಿಟ್ಟಿದೆ ಕೆಲವೊಂದೆಲ್ಲ, ಕೆಲವೊಂದು ಮಾತ್ರ ಚೆನ್ನಾಗಿದೆ. ನನ್ನ ಮಗಳಿಗೆ ಫುಲ್ ಖುಷಿ ಏನೋ ಒಂಥರ ಇಲ್ಲಿ ಆಟ ಆಡೋದಕ್ಕೆ, ಹಾಗಾಗಿ ಆಟ ಆಡ್ತಾ ಇದ್ಲು. ನಾವು ಅವಳಿಗೂ ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಗುತ್ತಲ್ವಾ, ಇನ್ನೆಲ್ಲೂ ಹೋಗೋದಿಲ್ಲ, ಹೊರಗಡೆ ಹೋದ್ರೆ ಇಲ್ಲೊಂದು ಪಾರ್ಕಿಗೆ ಅಷ್ಟೇ ಹೋಗೋದು. ಇಲ್ಲಿ ನಾವಿರ ಹತ್ರ ಸುಂಕುತ್ಕಟ್ಟೆಲ್ಲಿದ್ದೇವೆ ಪಾರ್ಕು, ಬಟ್ ಎಲ್ಲ ಹಾಳಾಗಿದೆ ಅಷ್ಟೊಂದು, ಅವು ಚೆನ್ನಾಗಿಲ್ಲ. ಇದು ಪರವಾಗಿಲ್ಲ, ಇಲ್ಲಿ ಮಕ್ಳಿಗೂ ಆಟ ಆಡೋದಕ್ಕೆಲ್ಲ ಇದೆ, ಹಾಗಾಗಿ ಜೋಕಾಲಿ ಎಲ್ಲನೂ ಇತ್ತು, ಆಟ ಆಡ್ತಾ ಇದ್ಲು. ಅವಳು ಕೂಡ ಒಂಥರ ಎಂಜಾಯ್ ಮಾಡ್ತಾ ಇದ್ಲು. ಅಮ್ಮ ಜೋರಾಗಿ ಇದು ಮಾಡಬೇಡ, ನಿಧಾನಕ್ಕೆ. ಹಾಗೆ ಇಲ್ಲಿ ನಾನು ಕುತ್ಕೊಂಡು ಅವಳನ್ನ ಆಟ ಆಡಿಸ್ತಾ ಇದ್ದೆ. ಒಬ್ಳೆ ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವೋ, ಒಂದ್ ಸೈಡ್ ಒಬ್ರು ಕುತ್ಕೋಬೇಕು. ಹಾಗಾಗಿ ನಾನು ಸುಮ್ಮನೆ ಹಾಗೆ ಕುತ್ಕೊಂಡು ಅವಳನ್ನ ಎತ್ತೋದು ಈ ಥರ ಮಾಡ್ತಾ ಇದ್ದೆ. ಅವಳಿಗೆ ಏನೋ ಒಂಥರ ಖುಷಿ ಫುಲ್ಲು. ನೆಕ್ಸ್ಟ್ ಎಲ್ಲನೂ ಓಡಾಡಿಕೊಂಡು ಬಂದ್ವಿ.
ಹಾಗೆ ಇಲ್ಲಿ ಪಾರ್ಕ್ ಪಕ್ಕ ಒಂದು ದೇವಸ್ಥಾನ ಕೂಡ ಇದೆ. ನೆಕ್ಸ್ಟ್ ಅಲ್ಲಿಂದ ಹೊರಗಡೆ ಬಂದ್ವಿ, ಹಾಗೆ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ, ಆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಮನೆ. ಹಾಗೆ ನಾವು ಇಲ್ಲಿಗೆ ಅವಾಗ ಹೋಗಿ ಬರ್ತಾ ಇರ್ತೀವಿ. ಬಂದಾಗೆಲ್ಲ ನಾವು ಆಲ್ಮೋಸ್ಟು ಸ್ನ್ಯಾಕ್ಸ್ ಅಂತ ತೊಗೊಂಡ್ರೆ ಇಲ್ಲಿ ನಾವು ಬಂದು ಬಾಳೆ ದಿಂಡಿಂದು ಮಸಾಲೆ ಬರುತ್ತಲ್ಲ ಅದನ್ನು ತೊಗೊಳ್ತೀವಿ. ಹಾಗೆ ಒಂದು ಚಿರ್ಮುರಿ, ನೆಕ್ಸ್ಟ್ ಒಂದು ಬೇಬಿ ಕಾರ್ನ್ ಎಲ್ಲ ತೊಗೊಂಡು ಸ್ವಲ್ಪ ಅಲ್ಲೇ ಕುತ್ಕೊಂಡು ಎಲ್ಲ ತಿಂದು ಟೈಮ್ ಪಾಸ್ ಮಾಡಿಕೊಂಡು. ಸ್ನ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಗೆ ಬಂದ್ವಿ. ಓಕೆ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.